स्वर्णा न्यूज नानु वनिता मोहन कुमार हेडलाइंस। राम जन्मभूमि विवाद के अंतिम तेरे तीर्पु प्रकटिसिद सुप्रीम कोर्ट राम मंदिर निर्माण के ग्रीन सिग्नल। क्यारपेटेयल्लि बृहत् उचित आरोग्य मेळ राजकीय समावेशदंताद सरकारी कार्यक्रम एल्लेल्लू जनजन कांचाण। ಹಲಗೂರಿನ ನಿಟ್ಟೂರು ಕೆರೆಗೆ ಬಾಗಿನ ಸಮರ್ಪಣೆ ರೈತರ ನೀರಿನ ಬವಣೆ ನೀಗಿಸಲು ನಾನು ಸದಾ ಸಿದ್ಧ ಸಂಸದ ಡಿಕೆ ಸುರೇಶ್ ಅಭಯ। ಕಪ್ಪು ಕಟಾವು ಮಾಡಲು ಕಾರ್ಖಾನೆಗಳ ಮೀನಾಮೇಷ ಕಾರ್ಖಾನೆಗೆ ನುಗ್ಗಿ ಆಕ್ರೋಶ ವ್ಯಕ್ತಪಡಿಸಿದ ರೈತರು ಕೋರಮಂಡಲ ಕಾರ್ಖಾನೆ ಸಿಬ್ಬಂದಿಗಳಿಗೆ ತರಾಟೆ। ಭಾರಿ ಮಳೆಗೆ ಕೋಡಿ ಬಿದ್ದ ಶ್ರೀರಂಗಪಟ್ಟಣದ ದೇವರಾಯ ನಾಲೆ ಅಪಾರ ಪ್ರಮಾಣದ ಬೆಳೆ ನಷ್ಟ ಪರಿಹಾರಕ್ಕೆ ರೈತರ ಆಗ್ರಹ। 134 ವರ್ಷಗಳ ಅಯೋಧ್ಯ ರಾಮ ಜನ್ಮಭೂಮಿ ವಿವಾದಕ್ಕೆ ಕೊನೆಗೂ ಅಂತಿಮ ತೆರೆ ಬಿತ್ತಿದೆ। ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ರಂಜನ್ ಗೊಗೋಯ್ ನೇತೃತ್ವದ ಪಂಚಸದಸ್ಯ ಪೀಠ ತೀರ್ಪು ಪ್ರಕಟಿಸಿದೆ। ಬೆಳಗ್ಗೆ 10:30 ರ ಸುಮಾರಿಗೆ ತೀರ್ಪು ಪ್ರಕಟಿಸಿದ ನ್ಯಾಯಾಧೀಶರ ತಂಡ ವಿವಾದದ ಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಲು ಗ್ರೀನ್ ಸಿಗ್ನಲ್ ನೀಡಿದೆ। ಇನ್ನೊಂದೆಡೆ ರಾಮ ಮಂದಿರ ಭೂಮಿಯನ್ನು ಅಲ್ಲಿ ರಾಮ ಮಂದಿರ ದೇವಸ್ಥಾನ ಇತ್ತು ಅದನ್ನು ಕೆಡವಿ ಬಾಬರಿ ಅಲ್ಲಿ ಕಟ್ಟಿದಾನ ಎನ್ನುವಂತ ಊಹಾಪೋಹಗಳು ಇದೆ। ಒಟ್ಟಾರೆಯಾಗಿ ಸುಪ್ರೀಂ ಕೋರ್ಟಿನ ಪಂಚಪೀಠ ಐವರು ನ್ಯಾಯಾಧೀಶರ ಪೀಠ ಅತ್ಯುತ್ತಮವಾದ ತೀರ್ಮಾನವನ್ನು ಕೊಟ್ಟಿದೆ। ಹಿಂದೂಗಳಿಗಾಗಲಿ ಅಥವಾ ಮುಸಲ್ಮಾನ ಬಾಂಧವರಿಗಾಗಲಿ ಯಾರಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ಎರಡೂ ಸಮಾಜದವರಿಗೆ ಉತ್ತಮವಾದ ಸಂದೇಶವನ್ನು ನೀಡುವ ಮುಖಾಂತರ ಉತ್ತಮವಾದ ಒಂದು ತೀರ್ಮಾನವನ್ನು ಸುಪ್ರೀಂ ಕೋರ್ಟ್ ನೀಡಿದೆ। ಉಳಿದಂತೆ ಸುನ್ನಿ ವಕ್ಫ್ ಬೋರ್ಡ್ಗೆ ಅಯೋಧ್ಯೆಯಲ್ಲಿ 5 ಎಕರೆ ಜಮೀನು ನೀಡಲು ನ್ಯಾಯಾಲಯ ಆದೇಶಿಸಿದೆ। ರಾಮ ಮಂದಿರ ನಿರ್ಮಾಣದ ಹೊಣೆಯನ್ನು ಕೇಂದ್ರ ಸರ್ಕಾರಕ್ಕೆ ನೀಡಿರುವ ನ್ಯಾಯಾಲಯ ಟ್ರಸ್ಟ್ ನೇಮಿಸುವಂತೆ ಸೂಚಿಸಿದೆ। ಈ ಕುರಿತು ಸಾರ್ವಜನಿಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಹೀಗೆ। ಸುವರ್ಣ ಅಕ್ಷರಗಳಲ್ಲಿ ಬರೆದಿಡಬೇಕಾದಂತ ಒಂದು ಸುವರ್ಣ ದಿವಸ ಇತ್ತು। ಏನು 1949 ಇಸವಿಯಿಂದ ಇಲ್ಲಿವರೆಗೆ ಸುಮಾರು 70 ವರ್ಷಗಳ ಕಾಲ ನಿರಂತರವಾದಂತ ಒಂದು ಕಾನೂನು ಹೋರಾಟಕ್ಕೆ ಇವತ್ತು ನ್ಯಾಯಾಂಗ ಒಂದು ಅಂತಿಮ ಒಂದು ಪುಲಿಸ್ ಸ್ಟಾಪ್ ಅನ್ನು ಹಾಕಿದೆ। ಆಕೂದರ ಮುಖಾಂತರ ಏನು 1850 ರಿಂದ ನಿರಂತರವಾದಂತ ಈ ರಾಮ ಜನ್ಮಭೂಮಿಯ ಒಂದು ಹೋರಾಟ ನಡೆಯತಾ ಬತ್ತಾಯಿತು ಅದಕ್ಕೊಂದು ತಾತ್ವಿಕ ಅಂತ್ಯವನ್ನ ಇವತ್ತು ನ್ಯಾಯಾಂಗ ಇವತ್ತು ಕೊಟ್ಟಿದೆ। 1850 ರಿಂದ ಸುಮಾರು 300 ಕ್ಕೂ ಹೆಚ್ಚು ಜನ ಈ ಒಂದು ಹೋರಾಟದಲ್ಲಿ ತಮ್ಮ ಪ್ರಾಣವನ್ನ ಕೊಟ್ಟಿದ್ದಾರೆ। ಅವರೆಲ್ಲರ ಆತ್ಮಕ್ಕೆ ಇವತ್ತು ಶಾಂತಿ ಸಿಗುತ್ತೆ। ಸುವರ್ಣ ಅಕ್ಷರಗಳಲ್ಲಿ ಬರೆದಿಡಬೇಕಾದಂತ ಒಂದು ಸುವರ್ಣ ದಿವಸ ಇತ್ತು। ಏನು 1949 ಇಸವಿಯಿಂದ ಇಲ್ಲಿವರೆಗೆ ಸುಮಾರು 70 ವರ್ಷಗಳ ಕಾಲ ನಿರಂತರವಾದಂತ ಒಂದು ಕಾನೂನು ಹೋರಾಟಕ್ಕೆ ಇವತ್ತು ನ್ಯಾಯಾಂಗ ಒಂದು ಅಂತಿಮ ಒಂದು ಪುಲಿಸ್ ಸ್ಟಾಪ್ ಅನ್ನು ಹಾಕಿದೆ। ಆಕೂದರ ಮುಖಾಂತರ ಏನು 1850 ರಿಂದ ನಿರಂತರವಾದಂತ ಈ ರಾಮ ಜನ್ಮಭೂಮಿಯ ಒಂದು ಹೋರಾಟ ನಡೆಯತಾ ಬತ್ತಾಯಿತು ಅದಕ್ಕೊಂದು ತಾತ್ವಿಕ ಅಂತ್ಯವನ್ನು ಇವತ್ತು ನ್ಯಾಯಾಂಗ ಇವತ್ತು ಕೊಟ್ಟಿದೆ। 1850 ರಿಂದ ಸುಮಾರು 300 ಕ್ಕೂ ಹೆಚ್ಚು ಜನ ಈ ಒಂದು ಹೋರಾಟದಲ್ಲಿ ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ ಅವರೆಲ್ಲರ ಆತ್ಮಕ್ಕೆ ಇವತ್ತು ಶಾಂತಿ ಸಿಗುತ್ತೆ। ಕ್ಯಾರ್ಪೇಟೆ ಪಟ್ಟಣದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ಮೇಳ ಮತ್ತು ಉಚಿತ ಔಷಧ ವಿತರಣಾ ಕಾರ್ಯಕ್ರಮ ನಡೆಯಿತು। ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಸಮಾರಂಭವನ್ನು ಉದ್ಘಾಟಿಸಿದರು। ಯಡಿಯೂರಪ್ಪನವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಹಾಗೆ ಅವರೊಟ್ಟಿಗೆ ಎಲ್ಲ ಗಣ್ಯರು ಕೂಡ ನಂತರ ಮಾತನಾಡಿದ ಅವರು, ಮಂಡ್ಯ ಜಿಲ್ಲೆಯ ರೈತರ ಜೀವನಾಡಿಗಳಾದ ಮೈಶುಗರ್ ಮತ್ತು ಬಾಂಡೂಪುರ ಸಕ್ಕರೆ ಕಾರ್ಖಾನೆಗಳನ್ನು ಮುಂಬರುವ ವರ್ಷದಿಂದ ಪುನರಾರಂಭಿಸುವ ಮೂಲಕ ರೈತರಿಗೆ ಅನುಕೂಲ ಮಾಡಿಕೊಡಲಾಗುವುದು ಎಂದರು. ನನ್ನ ಹುಟ್ಟೂರು ಕೆಆರ್ಪೇಟೆ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಕ್ಷೇತ್ರದ ಜನಪ್ರಿಯ ನಾಯಕರಾದ ನಾರಾಯಣಗೌಡ ಅವರ ಆಶಯದಂತೆ ಅಗತ್ಯ ಅನುದಾನ ನೀಡಲಾಗುವುದು, ತಾಲೂಕಿಗೆ ಬೇಕಾದ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸಂಪೂರ್ಣ ಸಹಕಾರ ನೀಡಲಾಗುವುದು ಎಂದು ಭರವಸೆ ನೀಡಿದರು. ಕೆಆರ್ಪೇಟೆ ತಾಲೂಕುಗಳನ್ನು ರಾಜ್ಯದಲ್ಲಿಯೇ ಮಾದರಿ ತಾಲೂಕನಾಗಿ ಅಭಿವೃದ್ಧಿಪಡಿಸಲು ನನ್ನ ಅಧಿಕಾರಾವಧಿಯಲ್ಲಿ ಸಹಕಾರ ನೀಡುವುದಾಗಿ ಮುಖ್ಯಮಂತ್ರಿಗಳು ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಅಶ್ವಥ್ ನಾರಾಯಣ್, ಅಶೋಕ್, ಸುಮಲತಾ ಅಂಬರೀಶ್, ನಾರಾಯಣಗೌಡ, ಶ್ರೀನಿವಾಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪಾಂಡುಪುರ ಶುಗರ್ ಕಾರ್ಖಾನೆ ಬಗ್ಗೆ, ಮೈ ಶುಗರ್ ಸಕ್ಕರೆ ಕಾರ್ಖಾನೆ ಬಗ್ಗೆ ಪ್ರಸ್ತಾಪವನ್ನು ಕೆಲವರು ಮಾಡಿದ್ದಾರೆ. ಈಗಾಗಲೇ ಅಶೋಕ್ ಅವರು ಅದಕ್ಕೆ ಭರವಸೆಯನ್ನು ಕೊಟ್ಟಿದ್ದಾರೆ. ಯಾವ ರೀತಿಯಲ್ಲಿ ಅದನ್ನು ಪ್ರಾರಂಭ ಮಾಡಬೇಕು, ಹಿಂದೆ ಹಣ ಕೊಟ್ಟು ಆದರೆ ಉಪಯೋಗ ಆಗಲಿಲ್ಲ. ಈಗ ಖಾಸಗಿಯವ್ರಿಗೆ ಕೊಟ್ಟು ಅದು ಏನಾದರೂ ಮಾಡಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಬ್ಬು ಬೆಳೆಯುವಂಥ ಈ ಭಾಗದ ರೈತರಿಗೆ ನೆರವು ಸಿಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಪೇಕ್ಷೆ ಇದೆ. ಆ ದಿಕ್ಕಿನಲ್ಲಿ ಏನೇನು ಬೇಕೋ ಅದೆಲ್ಲವನ್ನು ಮಾಡಿಕೊಡೋಕ್ಕೆ
ನಾವೆಲ್ಲ ಒಟ್ಟಾಗಿ ಸೇರಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದೆವೆ. ಕೃಷ್ಣರಾಜಪೇಟೆ ಇದರ ಸರ್ವಾಂಗೀಣ ಅಭಿವೃದ್ಧಿ ಬಗ್ಗೆ ನಾರಾಯಣಗೌಡರು ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಇಲ್ಲಿ ಸುಸಜ್ಜಿತ ಬಹು ಉಪಯೋಗಿ ಹೈಟೆಕ್ ಹಾಸ್ಪಿಟಲ್ ವಸಳಿನಿಂದ ಬೃಹತ್ ಆರೋಗ್ಯ ಮೇಳಕ್ಕೆ ತಾಲೂಕಿನ ವಿವಿಧ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ವೈದ್ಯಕೀಯ ತಪಾಸಣೆಗೆ ಒಳಪಟ್ಟರು. ತಪಾಸಣೆಗೆ ಒಳಗಾದ ಎಲ್ಲಾ ರೋಗಿಗಳಿಗೆ ಉಚಿತ ಔಷಧಿ ವಿತರಣೆ ಮಾಡಲಾಯಿತು. ಬೆವರು ಸುರಿಸಿ ಕಬ್ಬು ಬೆಳೆದಿದ್ದರೂ ಸರಿಯಾದ ಸಮಯಕ್ಕೆ ಫಸಲು ಕಟಾವು ಮಾಡದೆ ಕಾರ್ಖಾನೆಯ ಅಧಿಕಾರಿಗಳು ಬೇಜವಾಬ್ದಾರಿತನದಿಂದ ವರ್ತಿಸುತ್ತಿದ್ದಾರೆ ಎಂದು ಆರೋಪಿಸಿ ಕಿಕ್ಕೇರಿಯ ಬಂಡಿಹೊಳೆ ಗ್ರಾಮಸ್ಥರು ಕೋರಮಂಡಲ ಕಾರ್ಖಾನೆಯ ಒಳಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. 17 ತಿಂಗಳಾದರೂ ಕಬ್ಬು ಕಟಾವು ಮಾಡದೆ ಹಾಗೂ ಕಬ್ಬು ಕಟಾವು ಮಾಡುವ ಕಾರ್ಮಿಕರನ್ನು ಹೆಚ್ಚು ನಮ್ಮ ಭಾಗದಲ್ಲಿ ನೇಮಿಸದೆ ರೈತರಿಗೆ ವಂಚಿಸುತ್ತಿದ್ದಾರೆ ಎಂದು ಆರೋಪಿಸಿದ ರೈತರು ಅಧಿಕಾರಿಗಳ ಜೊತೆ ವಾಗ್ವಾದ ನಡೆಸಿದರು. ಈಗ ಫಸ್ಟ್ ನಮಗೆ ಸೀನಿಯರ್ ಕಬ್ಬು ತೆಗಿರಿ, 7ನೇ ತಿಂಗಳು ಕಬ್ಬು ಇನ್ನು ಬಂಡಿಗಳಲ್ಲಿ ಎಷ್ಟು ಎಕರೆ ಇವೆ, ಕಡಿಯೋರು ಎಷ್ಟು ಜನ ಇದ್ದಾರೆ, ಯಾರಿಗಾದ್ರೂ ನಾವು ತೊಂದರೆ ಕೊಡಿದವ, ಸೌದೆ ಕೊಡ್ತೀವಿ, ಗಾಯ ಕೊಡ್ತೀವಿ, ಎಡವಟ್ಟಾಗಿದೆ ಅಂದ್ರೆ ಯಾವ ಕಬ್ಬು ಕಡಿತವ್ರೆ. ಮಳೆ ಇಲ್ಲದೆ ಅರ್ಧ ಫಸಲು ಒಣಗಿದೆ. ಇನ್ನುಳಿದ ಬೆಳೆಯನ್ನಾದರೂ ಸೂಕ್ತ ಸಮಯಕ್ಕೆ ಕಾರ್ಖಾನೆಗಳು ಕಟಾವು ಮಾಡುತ್ತವೆ ಎಂದರೆ ಕಾರ್ಖಾನೆಗಳು ನಿರ್ಲಕ್ಷ್ಯ ವಹಿಸಿ ಅನ್ನದಾತ ನರಳುವಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಗದೀಶ್, ರಘು, ಮುರುಳಿ, ಮಂಜುನಾಥ್ ಸೇರಿದಂತೆ 100 ಹೆಚ್ಚು ರೈತರು ಹಾಜರಿದ್ದರು. 17 ವರ್ಷಗಳ ನಂತರ ತುಂಬಿದ್ದ ಮಳವಳ್ಳಿ ತಾಲೂಕಿನ ಹಲಗೂರು ಸಮೀಪದ ನಿಟ್ಟೂರು ಕೆರೆಗೆ ಸಂಸದ ಡಿಕೆ ಸುರೇಶ್ ಬಾಗಿನ ಅರ್ಪಿಸಿದರು. ನಂತರ ಮಾತನಾಡಿದ ಅವರು, ಕನಕಪುರ ಹಾಗೂ ರಾಮನಗರ ಕ್ಷೇತ್ರಗಳ ಹಲವು ಗ್ರಾಮಗಳ ಕೆರೆಕಟ್ಟೆಗಳಿಗೆ ನೀರು ತುಂಬಿಸಬೇಕಾದ ಹಿನ್ನೆಲೆಯಲ್ಲಿ ಮಳವಳ್ಳಿ ತಾಲೂಕಿನ ಶಿಂಷಾ ನದಿಯಿಂದ ನೀರು ಪೂರೈಸಲು ಸಿದ್ದರಾಮಯ್ಯ ಸರ್ಕಾರ ಅವಧಿಯಲ್ಲಿ ಯೋಜನೆ ರೂಪಿಸಿ ಅನುಷ್ಠಾನಗೊಳಿಸಲಾಗಿದೆ. ಅನಿವಾರ್ಯ ಕಾರಣಗಳಿಂದ ಈ ಯೋಜನೆಗೆ ಹೆಚ್ಚು ಅನುದಾನ ನೀಡಲು ಸಾಧ್ಯವಾಗಿಲ್ಲ ಎಂದರು. ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಮಾತನಾಡಿ, ನಿಟ್ಟೂರು ಕೆರೆಗೆ ನೀರು ತುಂಬಿಸಲು ಡಿಕೆ ಶಿವಕುಮಾರ್ ಹಾಗೂ ಸಂಸದ ಸುರೇಶ್ ರವರ ಸಹಕಾರ ನೀಡಿದ್ದಾರೆ ಎಂದು ಸ್ಮರಿಸಿದರು. ಆ ಏತ ನೀರಾವರಿಯನ್ನ ಮುಂದುವರಿಸಿ ಆ ಕೆರೆಗೆ ನೀರನ್ನ ನಿಟ್ಟೂರು ಕೆರೆಗೆ ನೀರನ್ನ ತುಂಬಿಸ್ತಕ್ಕಂತ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದ್ರು. ಅದಾದ್ಮೇಲೆ ಏನೇನಾಯ್ತು ಅಂತಕ್ಕಂಥದ್ದು ನಿಮಗೆ ಬಿಡ್ತೀನಿ, ನಾನು ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಹೋಗಲ್ಲ, ಯಾಕೆಂದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಇದೆ, ಅದ್ರ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗಲ್ಲ. ತದನಂತರದಲ್ಲಿ ಬೆನಮನಹಳ್ಳಿ ಸರ್ಕಲ್ನಿಂದ ನಿಟ್ಟೂರು ಕೆರೆಯವರೆಗೆ ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ಮೂಲಕ ಗಣ್ಯರನ್ನು ಕರೆತರಲಾಯಿತು. ವೀರಗಾಸೆ, ಪೂಜಾ ಕುಣಿತ, ಕೀಲು ಗೊಂಬೆಗಳು ಜನರ ಕಣ್ಮನ ಸೆಳೆದವು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ರವಿ, ಮುಖಂಡರಾದ ಗಂಗಾಧರ್, ಮಲ್ಲೇಗೌಡ, ಮಂಗಳಮ್ಮ ಇದ್ದರು. ಕೋರ್ಟ್ನಿಂದ ಅಯೋಧ್ಯೆ ತೀರ್ಪು ಪ್ರಕಟವಾದ ಹಿನ್ನೆಲೆಯಲ್ಲಿ ಪಾಂಡವಪುರ ಪೊಲೀಸ್ ಠಾಣೆ ಪೊಲೀಸರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪೆರೇಡ್ ನಡೆಸಿ ಶಾಂತಿ ಕಾಪಾಡಲು ಮನವಿ ಮಾಡಿದರು. ಪಟ್ಟಣದಲ್ಲಿ 144 ಸೆಕ್ಷನ್ ಜಾರಿಯಲ್ಲಿದ್ದು ನವೆಂಬರ್ 9 ಮಧ್ಯರಾತ್ರಿ 12 ನವೆಂಬರ್ 10 ಮಧ್ಯರಾತ್ರಿ 12 ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಈ ವೇಳೆ 4 ಜನರ ಗುಂಪು ಸೇರಬಾರದು, ಪಟಾಕಿ ಸಿಡಿಸಬಾರದು, ವಿಜಯೋತ್ಸವ ಆಚರಣೆ ಮಾಡಬಾರದು, ಸಭೆ ಸಮಾರಂಭಗಳನ್ನು ನಡೆಸುವಂತಿಲ್ಲ, ಮಾರಕಾಸ್ತ್ರಗಳನ್ನು ಹಿಡಿದು ಓಡಾಡಬಾರದು, ಜತೆಗೆ ಭಾರಿ ಧ್ವನಿವರ್ಧಕಗಳನ್ನು ಹಾಕಬಾರದು ಎಂದು ಸೂಚಿಸಿದ್ದು, ಇವುಗಳ ಉಲ್ಲಂಘಿಸಿದ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸ್ ಇಲಾಖೆ ಎಚ್ಚರಿಸಿದೆ. ಪೇಟೆಯಲ್ಲಿ ಆಯೋಜಿಸಿದ್ದ ಬೃಹತ್ ಆರೋಗ್ಯ ಶಿಬಿರ ರಾಜಕೀಯ ಸಮ್ಮೇಳನವಾಗಿ ಮಾರ್ಪಟ್ಟಿತ್ತು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಉದ್ಘಾಟಿಸಲಿದ್ದ ಕಾರ್ಯಕ್ರಮಕ್ಕೆ ಜನರನ್ನು ಕರೆತರಲು ಕಿಕ್ಕೇರಿಯಲ್ಲಿ ಹಣ ಹಂಚುತ್ತಿದ್ದುದು ಕಂಡುಬಂತು. ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಜಿಲ್ಲಾಡಳಿತವು ಆಯೋಜಿಸಿರುವ ಬೃಹತ್ ಉಚಿತ ಆರೋಗ್ಯ ಮೇಳ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಆಗಮಿಸುವ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷದ ಬಲ ಪ್ರದರ್ಶನಕ್ಕೆ ಅನರ್ಹ ಶಾಸಕರಾದ ಕೆಸಿ ನಾರಾಯಣಗೌಡರ ಆಪ್ತರಿಂದ ಕಿಕ್ಕೇರಿ ಎಪಿಎಂಸಿ ಉಪಮಾರುಕಟ್ಟೆಯಲ್ಲಿ ಹಣ ಹಂಚುವಾಗ ಗೊಂದಲ ಉಂಟಾಗಿ ಹಣ ಪಡೆದವರು ಕಾರ್ಯಕ್ರಮಕ್ಕೆ ಹೊರಟರೆ ಹಣ ಸಿಗದವರು ಮನೆಯ ಕಡೆ ಹೆಜ್ಜೆ ಹಾಕಿದರು. ಕಾರ್ಯಕ್ರಮಕ್ಕೆ ಹಾಜರಾಗಲು ಪ್ರತಿ ವ್ಯಕ್ತಿಗೆ 1,000 ರೂಪಾಯಿ ಹಂಚಲಾಗುತ್ತಿತ್ತು ಎಂದು ತಿಳಿದು ಬಂದಿದೆ. ಅಯೋಧ್ಯಾ ವಿವಾದದ ತೀರ್ಪು ಸ್ವಾಗತಾರ್ಹವಾಗಿದ್ದು, ತೀರ್ಪು ಬಂದ ನಂತರ ಹಿಂದೂ ಮುಸ್ಲಿಮರು ಒಂದೇ ತಾಯಿಯ ಮಕ್ಕಳಂತೆ ಎಂಬ ಭಾವನೆ ಸೃಷ್ಟಿಯಾಗಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪ್ರತಿಕ್ರಿಯಿಸಿದ್ದಾರೆ. ಕೆಆರ್ಪೇಟೆಯಲ್ಲಿ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆಗೆಂದು ಹೆಲಿಕಾಪ್ಟರ್ನಲ್ಲಿ ಬಂದಿಳಿದ ಸಿಎಂ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ತೀರ್ಪು ಹೇಗೆ ಬಂದರೂ ಅದನ್ನು ಸ್ವೀಕರಿಸುವ ಗುಣ ಭಾರತೀಯರಲ್ಲಿದೆ, ಉದ್ವೇಗಕ್ಕೆ ಒಳಗಾಗದೆ ಶಾಂತಿ ಕಾಪಾಡಬೇಕು ಎಂದು ಮನವಿ ಮಾಡಿದರು. ವಾತಾವರಣ ಸೃಷ್ಟಿಯಾಗಿರುವಂತದ್ದು ಶಾಂತಿ ಕಾಪಾಡ್ಕೋಬೇಕು.
ಸರ್. ಶೇರುಪೇಟೆಯಲ್ಲಿ ವಿವಿಧ ಕಾಮಗಾರಿಗಳ ಒಂದು ಶಂಕುಸ್ಥಾಪನೆಗೋಸ್ಕರ ನಾನು ಮಾನ್ಯ ಆರ್ ಅಶೋಕ್ ಅವರು ಮತ್ತೆ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಬಂದಿದ್ದೇವೆ. ಆದಷ್ಟು ಬೇಗ ನಾನು ವಾಪಸ್ ಬೆಂಗಳೂರು ಹೋಗಬೇಕಾಗಿದೆ. ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್, ಅಶೋಕ್, ಅನರ್ಹ ಶಾಸಕ ನಾರಾಯಣಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸ್ಟಾರ್ ಸುವರ್ಣ ವಾಹಿನಿಯ ಧಾರಾವಾಹಿಗಳ ಸಂಭ್ರಮ ಸ್ಟಾರ್ ಸುವರ್ಣ ಪರಿವಾರ ಪಾರ್ಟಿ ಕಾರ್ಯಕ್ರಮ ನವೆಂಬರ್ 10ರ ಭಾನುವಾರ ಸಂಜೆ 6 ಗಂಟೆಗೆ ಮಂಡ್ಯ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆಯಲಿದೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪತ್ರಿಕಾ ಸಂಪರ್ಕ ಅಧಿಕಾರಿ ಸಂಗೀತಾ ನಂಜುಂಡಸ್ವಾಮಿ, ವಾಹಿನಿಯ ಜನಪ್ರಿಯ ಧಾರಾವಾಹಿಗಳಾದ ಸತ್ಯಂ, ಶಿವಂ, ಸುಂದರಂ ಹಾಗೂ ಮುದ್ದುಲಕ್ಷ್ಮಿ ಯಶಸ್ಸಿನ ಹಾದಿಯಲ್ಲಿದ್ದು ಅದರ ಸಂಭ್ರಮವಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಅಂಬೇಡ್ಕರ್ ಭವನದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮ್ಮ ಚಾನೆಲ್ ವತಿಯಿಂದ ಈ ಕಾರ್ಯಕ್ರಮದ ಹೆಸರು ಪರಿವಾರ ಪಾರ್ಟಿ ಅಂತ. ನಮ್ಮ ಎರಡು ಧಾರಾವಾಹಿಗಳು ಒಂದು 700 ಸಂಚಿಕೆಗಳ ಹತ್ರ ಹತ್ರ ಹೋಗ್ತಾ ಇದೆ, ಇನ್ನೊಂದು 500 ಸಂಚಿಕೆಗಳನ್ನು ದಾಟಿದೆ. ಈ ಎರಡು ಧಾರಾವಾಹಿಗಳ ಸಂಭ್ರಮಾಚರಣೆ ಈ ಮೈಲಿಗಲ್ಲು ಮುಟ್ಟಿರೋದಕ್ಕೆ ಒಂದು ಸಂಭ್ರಮಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ. ಹಾಗೆ ಇವತ್ತಿನಿಂದ ಸಂಜೆ 9 ಗಂಟೆಗೆ ಒಂದು ಹೊಸ ಕಾರ್ಯಕ್ರಮ ಶುರುವಾಗ್ತಾ ಇದೆ. ಲೂಸ್ ಮಾದ ಯೋಗಿಯವರ ಗಾನ ಭಜನಾ ಕಾರ್ಯಕ್ರಮ. ಈ ಗಾನ ಭಜನಾ ಕಾರ್ಯಕ್ರಮ ಶುರುವಾಗಿ ಈಗಾಗಲೇ ಡಿಜಿಟಲ್ ಮೀಡಿಯಾದಲ್ಲಿ ಬಹಳ ಒಂದು ರೆಸ್ಪಾನ್ಸ್, ಒಳ್ಳೆಯ ಉತ್ತಮ ರೀತಿಯ ರೆಸ್ಪಾನ್ಸ್ ಸಿಕ್ಕಿದೆ ನಮಗೆ. ಇದಕ್ಕೋಸ್ಕರ ಇದನ್ನೆಲ್ಲ ನಾವು ಮಂಡ್ಯ ಜನತೆ ಜೊತೆ ಕಾರ್ಯಕ್ರಮದಲ್ಲಿ ಅಭಿಷೇಕ್ ಅಂಬರೀಶ್, ರಾಜೇಶ್ ಕೃಷ್ಣ, ಸುಭಾ ಪುಂಜಾ ಸೇರಿದಂತೆ ಅನೇಕ ನಟ ನಟಿಯರು ಭಾಗವಹಿಸಲಿದ್ದಾರೆ ಹಾಗೂ ಮನರಂಜನೆ ಕಾರ್ಯಕ್ರಮಗಳು ನಡೆಯಲಿವೆ. ಕಿಕ್ಕೇರಿ ಹೋಬಳಿಯ ಚೌಡೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಶಂಕರಪುರ ಗ್ರಾಮಕ್ಕೆ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಲ್ಲ ಎಂಬ ಸಾರ್ವಜನಿಕ ಆರೋಪದ ಹಿನ್ನೆಲೆಯಲ್ಲಿ ಚೌಡೇನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶುಭಾ ರವೀಂದ್ರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಲ್ಲದೆ ಶಂಕರಪುರ ಹಾಗೂ ಕೋಡಿಮರನಹಳ್ಳಿ, ವಡಕಳ್ಳಿ ಗ್ರಾಮಗಳಿಂದ 2 ಗ್ರಾಮ ಪಂಚಾಯಿತಿ ಚುನಾವಣಾ ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿದ್ದು ಇದರಲ್ಲಿ ವೈಯಕ್ತಿಕ ಕಾರಣಕ್ಕಾಗಿ ಒಬ್ಬ ಸದಸ್ಯ ಗ್ರಾಮದ ಅಭಿವೃದ್ಧಿಗೆ ಸ್ಪಂದಿಸುತ್ತಿಲ್ಲ, ಇದರಿಂದ ಗ್ರಾಮದ ಕೆಲಸಗಳು ಕುಂಠಿತವಾಗುತ್ತಿವೆ ಎಂದು ಗ್ರಾಮಸ್ಥರು ಆರೋಪಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷರು, ಕುಡಿಯುವ ನೀರು, ಚರಂಡಿಗಳ ಕೊರತೆ ಗ್ರಾಮದಲ್ಲಿ ಸಾಕಷ್ಟಿವೆ. ಇದಕ್ಕೆ ಶೀಘ್ರದಲ್ಲೇ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಕಾಮಗಾರಿಗಳನ್ನು ಸೇರಿಸಲಾಗುವುದು ಮತ್ತು ಗ್ರಾಮಗಳ ಅಭಿವೃದ್ಧಿಗೆ ನಮ್ಮ ಆಡಳಿತ ಮಂಡಳಿ ಪ್ರಾಮಾಣಿಕವಾಗಿ ಶ್ರಮಿಸುವುದಾಗಿ ಸುಭಾ ರವೀಂದ್ರ ತಿಳಿಸಿದರು. ಈ ಸಂದರ್ಭದಲ್ಲಿ ನಾರಾಯಣ್, ಶಿವಕುಮಾರ್, ಗ್ರಾಮದ 16 ಮುಖಂಡರು ಹಾಜರಿದ್ದರು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ವತಿಯಿಂದ ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿಯ ಕ್ರೀಡಾಂಗಣದಲ್ಲಿ ನವೆಂಬರ್ 11ರಿಂದ 14ರವರೆಗೆ 14ರಿಂದ 17 ವಯೋಮಿತಿಯೊಳಗಿನ ಶಾಲಾ ಬಾಲಕ ಬಾಲಕಿಯರ ರಾಜ್ಯ ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟ ನಡೆಯಲಿದೆ ಎಂದು ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸುರೇಶ್ ಗೌಡ ತಿಳಿಸಿದರು. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ವತಿಯಿಂದ ಆಯೋಜನೆಯಾಗಿರುವ ಈ ಕ್ರೀಡಾಕೂಟದಲ್ಲಿ ಒಟ್ಟು 36 ಶೈಕ್ಷಣಿಕ ಜಿಲ್ಲೆಗಳ 3,500 ಕ್ರೀಡಾಪಟುಗಳು ಆಗಮಿಸಲಿದ್ದು ವಿವಿಧ ಕ್ರೀಡೆಗಳು ನಡೆಯಲಿವೆ ಎಂದರು. ಕ್ರೀಡಾಪಟುಗಳಿಗೆ ಸಕಲ ಸೌಲಭ್ಯಗಳನ್ನು ಶ್ರೀಮಠ ಒದಗಿಸುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅವರು, ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಮುಕ್ತಾಯ ಹಂತದಲ್ಲಿದ್ದು ಜಾಕ್ವೆಲ್ಗಳಿಗೆ ಯಂತ್ರ ಅಳವಡಿಸುವುದು ಮಾತ್ರ ಬಾಕಿ ಇದೆ ಎಂದರು. ಅಧಿಕಾರ ಬರ್ತದೆ ಹೋಗ್ತಾ ಅದಕ್ಕಲ್ಲ, ಒಂದು ತಾವು ಮಾತು ಕೊಟ್ಟಿದ್ರಿ ಆದಿಚುಂಚನಗಿರಿ ಮತ್ತು ಬೇರೆ ಗ್ರಾಮಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ, ತಾವು ಇದೊಂದು ಯೋಜನೆಗೆ ಅನುಮೋದನೆ ಕೊಟ್ಟಿಲ್ಲ ಅಂತ ಹೇಳಿದಾಗ ಅವ್ರು ತಕ್ಷಣ ಚೀಫ್ ಸೆಕ್ರೆಟರಿ ಎಲ್ಲರೂ ಕರೆಸ್ಕೊಂಡು ಅವರೇನು ತಿಳ್ಕೊಂಡಿರ್ತಾರೆ ಈ ಅನುಮೋದನೆ ನಾವು ಆಗೋಗಿದೆ ಅಂತ ತಿಳ್ಕೊಂಡಿದ್ರು. ಬಟ್ ಎಲ್ಲಿತ್ತು ಫೈಲ್ ಗೊತ್ತಿಲ್ಲ. ಕೊನೆಗೆ ಅದನ್ನ ಹುಡುಕಿಸಿ ತರಿಸಿ ಆವತ್ತು ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಮಾಡಿ ಇದಕ್ಕೆ ಗೆಜೆಟ್ ಹೊರಡಿಸಿ ಸಹಿ ಹಾಕಿ ತದನಂತರ ಅವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅವ್ರು ಬೇರೆ ಪಕ್ಷದವರಾಗಿದ್ರು ಸಹ ನಮ್ಮ ಕ್ಷೇತ್ರಕ್ಕೆ ಅದಾದ ಮೇಲೆ 63 ಕೋಟಿ ರೂಪಾಯಿಗಳಿಗೆ ಅದು ಟೆಂಡರ್ ಆಗ್ತದೆ. ಆ ಟೆಂಡರ್ನ ಆದಮೇಲೆ ಜಗದೀಶ್ ಶೆಟ್ಟರು ಮಂಡ್ಯದಲ್ಲಿ ಬಂದು ಅದನ್ನು ಗುದ್ದಲಿ ಪೂಜೆ ಮಾಡಿಕೊಡ್ತಾರೆ ಒಟ್ಟಿಗೆ. ತದನಂತರ ಕಾರಣಾಂತರಗಳಿಂದ ಅದು ಸಿದ್ದರಾಮಯ್ಯನವರ ಕೊನೆಯ ಹಂತದಲ್ಲಿ 2017ರಲ್ಲಿ ಅದು ಸುಮಾರು 168 ಕೋಟಿಗಳಿಗೆ ಟೆಂಡರ್ ಆಗ್ತದೆ. ಸಿದ್ದರಾಮಯ್ಯನವರು ಬಂದು ಅದಕ್ಕೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿಕೊಟ್ಟು ಹೋಗ್ತಾರೆ. ಗೋಷ್ಠಿಯಲ್ಲಿ ಶಿವರಾಮ್, ಚಿಕ್ಕನಾಗೇಗೌಡ, ರಘು ಉಪಸ್ಥಿತರಿದ್ದರು. ಮದ್ದೂರು ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಡಿಜೆ ಧ್ವನಿವರ್ಧಕವನ್ನು ಹಾಕಿಕೊಂಡು ಹೋಗುತ್ತಿದ್ದ ವಾಹನ ಸವಾರನಿಗೆ ಪಟ್ಟಣದ 2ನೇ JMFC ನ್ಯಾಯಾಲಯದ ನ್ಯಾಯಾಧೀಶ ಆದಿಲ್ ಕಲಾಲ್ ರವರು 500 ರೂಪಾಯಿ ದಂಡ ವಿಧಿಸಿದ್ದಾರೆ. ಚಾಮನಹಳ್ಳಿ ಗ್ರಾಮದ ರಾಜು ಅವರ ಮಗ ಶ್ರೀ ವಿಷ್ಣು ದಂಡಕ್ಕೆ ಒಳಗಾದ ವ್ಯಕ್ತಿಯಾಗಿದ್ದಾನೆ. ಇವರು ಡಿಕೆ ಶಿವಕುಮಾರ್ ಅವರು ಆಗಮಿಸುವ ಹಿನ್ನೆಲೆಯಲ್ಲಿ ಭಾರಿ ಧ್ವನಿವರ್ಧಕ ಹಾಕಿಕೊಂಡು ಹೋಗುತ್ತಿದ್ದ ಕಾರಣ
ಚಾಲಕನನ್ನು ಪಟ್ಟಣದ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ. ನಂತರ ನ್ಯಾಯಾಲಯ ದಂಡ ವಿಧಿಸಿದೆ. ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಡಿಜೆ ವಾಹನವನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಪಾಂಡವಪುರ ತಾಲೂಕು ಕ್ಯಾತನಹಳ್ಳಿಯ ವೆಂಕಟೇಗೌಡ ಸೇವಾ ಸಮಿತಿಯ ವತಿಯಿಂದ ಪ್ರೌಢಶಾಲಾ ಹಾಗೂ ಪದವಿ ಪೂರ್ವ ಕಾಲೇಜುಗಳ ರಾಜ್ಯ ಮಟ್ಟದ ಚರ್ಚಾ ಸ್ಪರ್ಧೆಯನ್ನು ಹರಳಕುಪ್ಪೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಏರ್ಪಡಿಸಲಾಗಿದೆ ಎಂದು ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಶ್ರೀನಿವಾಸ್ ತಿಳಿಸಿದರು. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪದವಿ ಪೂರ್ವ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಈಗಿನ ಪರಿಸ್ಥಿತಿಯಲ್ಲಿ ರೈತರ ಬದುಕು ಸುಧಾರಿಸಿದ ಹೊರತು ಭಾರತದ ಪ್ರಗತಿ ಸಾಧ್ಯವಿಲ್ಲ. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಶೀಲ ಸಂವರ್ಧನೆ ಇಲ್ಲದ ಶಿಕ್ಷಣ, ಮರಳುಗಾಡಿನ ವ್ಯವಸಾಯ ಎಂಬ ವಿಷಯಗಳ ಬಗ್ಗೆ ಚರ್ಚಾ ಸ್ಪರ್ಧೆ ಏರ್ಪಡಿಸಲಾಗಿದೆ ಎಂದರು. ಶ್ರೀರಂಗಪಟ್ಟಣ ಜೂನಿಯರ್ ಕಾಲೇಜಿನಲ್ಲಿ ರಾಜ್ಯ ಮಟ್ಟದ ಕನ್ನಡ ಚರ್ಚಾ ಸ್ಪರ್ಧೆಯನ್ನು ಏರ್ಪಡಿಸಲಿದ್ದೇವೆ. ಚರ್ಚಾಸ್ಪರ್ಧೆಯ ವಿಷಯ, ಇಂದಿನ ಪರಿಸ್ಥಿತಿಯಲ್ಲಿ ರೈತನ ಬದುಕು ಸುಧಾರಿಸಿದ ಹೊರತು ಭಾರತದ ಪ್ರಗತಿ ಸಾಧ್ಯವಿಲ್ಲ. ವಿಷಯವನ್ನು ಕೊಟ್ಟಿರುವ ಚಂದ್ರಶೇಖರಯ್ಯ, ನಿವೃತ್ತ ಮುಖ್ಯೋಪಾಧ್ಯಾಯರು ಹಾಗೂ ಸಾಹಿತಿಗಳು ಪಾಂಡವಪುರ. ಕೆಲವು ನಿಯಮಗಳಿದೆ, ಅದೆಲ್ಲ ನಿಯಮಗಳೆಲ್ಲ ಮೆನ್ಷನ್ ಮಾಡಿದೆ. ಇದು ರಾಜ್ಯ ಮಟ್ಟದ್ದು, ಅದರಿಂದ ದಯವಿಟ್ಟು ಇದನ್ನ ರಾಜ್ಯ ಮಟ್ಟದ ಸುದ್ದಿ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಗೋಷ್ಠಿಯಲ್ಲಿ ಸಮಿತಿಯ ಸದಸ್ಯ ಶ್ರೀಧರ್ ಉಪಸ್ಥಿತರಿದ್ದರು. ಮದ್ದೂರಿಗೆ ಆಗಮಿಸಿದ ಡಿಕೆ ಶಿವಕುಮಾರ್ ಅವರು ಮದ್ದೂರಮ್ಮನ ದರ್ಶನ ಪಡೆದು ದೋಷ ಪರಿಹಾರಕ್ಕಾಗಿ ಪೂಜೆ ಸಲ್ಲಿಸಿದರು. ಈ ವೇಳೆ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರಿಂದ ಅದ್ದೂರಿ ಸ್ವಾಗತ ದೊರೆಯಿತು. ಮದ್ದೂರಿಗೆ ಆಗಮಿಸಿದ ನಾಯಕ ಡಿಕೆಶಿ ಅವರಿಗೆ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರ ನೇತೃತ್ವದಲ್ಲಿ ಅದ್ದೂರಿ ಸ್ವಾಗತ ದೊರೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಿಮ್ಮೆಲ್ಲರ ಬೇಡಿಕೆಯಿಂದ ಡಿಕೆ ಶಿವಕುಮಾರ್ ಬೇಗ ಆಚೆಗೆ ಬರಲು ಆಯಿತು, ಇಲ್ಲದಿದ್ದರೆ ಬರಲು ಆಗುತ್ತಿರಲಿಲ್ಲ. ನಾನು ಬೇಗ ಹೊರಬಂದಿದ್ದು ನೋಡಿ ಜೈಲು ಮತ್ತು ಐಟಿ ಅಧಿಕಾರಿಗಳಿಗೆ ಆಶ್ಚರ್ಯವಾಗಿದೆ. ಪಕ್ಷ ಜಾತಿ ಭೇದ ಮರೆತು ನನ್ನ ಜೊತೆ ನಿಂತ ನಿಮಗೆ ನಾನು ಅಭಾರಿಯಾಗಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ಗಂಗಾಧರ್, ಗುರುಚರಣ್, ರಾಮಕೃಷ್ಣ, ಮಧುಜಿ ಮಾದೇಗೌಡ, ನರೇಂದ್ರ ಸ್ವಾಮಿ, ಚೆಲುವರಾಯಸ್ವಾಮಿ, ರಾಮಕೃಷ್ಣ, ರಾಜೀವ್, ಸಂದರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಸ್ಪೃಶ್ಯರ ಸಬಲೀಕರಣಕ್ಕೆ ದಾರಿದೀಪವಾಗಿರುವ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ಅನುಷ್ಠಾನಗೊಳಿಸುವುದಕ್ಕೆ ಅಡ್ಡಗಾಲು ಹಾಕುತ್ತಿದ್ದಾರೆ ಎಂದು ಆರೋಪಿಸಿ ಹೊಳಲ್ಕೆರೆ ಶಾಸಕರಾದ ಎಂ ಚಂದ್ರಪ್ಪ ರವರ ವಿರುದ್ಧ ಸದಾಶಿವ ಆಯೋಗದ ವರದಿ ಜಾರಿ ಹೋರಾಟ ಸಮನ್ವಯ ಸಮಿತಿ ಅಧ್ಯಕ್ಷರಾದ ಮುತ್ತಣ್ಣ ಬೆಣ್ಣೂರವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸದಾಶಿವ ಆಯೋಗ ವರದಿಯಿಂದ ವಡ್ಡರ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸಿ ವರದಿಯ ಅನುಷ್ಠಾನಗೊಳಿಸದಂತೆ ಅಡ್ಡಗಾಲು ಹಾಕುತ್ತಿರುವುದು ಅಸ್ಪೃಶ್ಯರ ಹೇಳಿಕೆಗೆ ಅಪಾಯಕಾರಿಯಾಗಿದೆ ಎಂದರು. ಇದೇ ವೇಳೆ ಮಾತನಾಡಿದ ಅವರು, ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯನವರ ಸರ್ಕಾರ ಕುಂಟು ನೆಪ ಹೇಳಿ ವರದಿ ಅನುಷ್ಠಾನವನ್ನು ನೆನೆಗುದಿಯಲ್ಲಿಟ್ಟಿದೆ. ಬಿಎಸ್ವೈ ಸರ್ಕಾರ ವರದಿ ಅನುಷ್ಠಾನಕ್ಕೆ ಮುಂದಾಗಿರುವಾಗ ಈ ಧೋರಣೆ ಸರಿಯಿಲ್ಲ. ಇದು ಹೀಗೆ ಮುಂದುವರಿದರೆ ವಡ್ಡರ ಹಠಾವೋ ಸದಾಶಿವ ವರದಿ ಬಚಾವೋ ಆಂದೋಲನ ನಡೆಸಬೇಕಾಗುತ್ತದೆ ಎಂದು ಗುಡುಗಿದರು. ಜಾತಿಯ ವರ್ಗಗಳು, ಒಂದೇ ಜಾತಿಯ ಒಂದೇ ಭಾಷೆಯ ಒಂದೇ ವರ್ಗಗಳು ಇಲ್ಲ. ಅಸ್ಪೃಶ್ಯರು, ಅಸ್ಪೃಶ್ಯೇತರರು, ಅಲೆಮಾರಿಗಳಂತಲೂ ಮೂರು ವರ್ಗಗಳಿರೋದ್ರಿಂದ ಕರ್ನಾಟಕದಲ್ಲಿ ಎಲ್ಲ ವರ್ಗಗಳಿಗೂ ಕೂಡ, 101 ಪರಿಶಿಷ್ಟ ಜಾತಿ ಕುಟುಂಬಗಳಿಗೂ ಕೂಡ ಸರ್ಕಾರದ ಕಲ್ಯಾಣ ಯೋಜನೆಗಳು ಸಮರ್ಪಕವಾಗಿ ತಲುಪ್ತಾ ಇಲ್ಲ ಅನ್ನೋ ಕಾರಣಕ್ಕೇ ಇದೇ ಜಿಲ್ಲೆಯ, ಈ ಗಂಡುಮೆಟ್ಟಿನ ಜಿಲ್ಲೆಯ ನಿವೃತ್ತ ನ್ಯಾಯಾಧೀಶರಂಥ ಸನ್ಮಾನ್ಯ ಶ್ರೀ ಎಜೆ ಸದಾಶಿವರವರನ್ನು ಒಂದು ಕರ್ನಾಟಕದಲ್ಲಿರುವ ಪರಿಶಿಷ್ಟ ಜಾತಿಗಳಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು, ಶೈಕ್ಷಣಿಕ ಮತ್ತು ಆರ್ಥಿಕ ಸೌಲಭ್ಯವನ್ನು ಒದಗಿಸಿಕೊಡ್ಬೇಕಾತಂದರೆ ಏನು ಮಾಡಬೇಕಂತ ಕೆಲವು ಕಂಡೀಷನ್ಸ್ಗಳು ಹಾಕಿ ಸಂವಿಧಾನದ ಪರಿಚಯದ 338 ಪ್ರಕಾರ ಒಂದು ಏಕಸದಸ್ಯ ಆಯೋಗವನ್ನು ನೇಮಕ ಮಾಡಿ ಅವರಿಗೆ ಕೆಲವು ಮಾನದಂಡಗಳನ್ನು ಹೇಳಿ ಒಂದು ಕೌಟುಂಬ ರಾಜ್ಯದಲ್ಲಿರುವ ಕರ್ನಾಟಕದ ಪರಿಶಿಷ್ಟ ಜಾತಿಯ ಮನೆ ಮನೆ ಕುಟುಂಬ ಸಮೀಕ್ಷಾ ಕಾರ್ಯವನ್ನು ಕೈಗೊಳ್ಳಲಿಕ್ಕೆ ಅವರಿಗೆ. ಗೋಷ್ಠಿಯಲ್ಲಿ ನಾಗರಾಜ್, ಮನು, ಕೃಷ್ಣ, ಅಶೋಕ ಕಟ್ಟಿ, ನಾಗಲಿಂಗ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಭಾರೀ ಮಳೆಗೆ ಶ್ರೀರಂಗಪಟ್ಟಣದ ದೇವರಾಯ ನಾಲೆ ತುಂಬಿ ಹರಿದು ಕೋಡಿ ಬಿದ್ದ ಪರಿಣಾಮ ನಾಲೆ ಪಕ್ಕದ ಜಮೀನಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ಬೆಳೆ ನಷ್ಟವಾಗಿದೆ. ತಾಲೂಕಿನ ಪಂಪ್ ಹೌಸ್ ಬಳಿ ಇರುವ ದೇವರಾಯ ನಾಲೆ ಉಕ್ಕಿ ಹರಿದ ಪರಿಣಾಮ ನೀರಿನ ರಭಸಕ್ಕೆ ಬೆಳಗೊಳ ಗ್ರಾಮದ ಮರಿಗೌಡ ಸೇರಿದಂತೆ ಇತರೆ ರೈತರ ಬೆಳೆಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ. ಪರಿಹಾರಕ್ಕಾಗಿ ತಾಲೂಕು ಆಡಳಿತಕ್ಕೆ ಸಂತ್ರಸ್ತ ರೈತರು ಮನವಿ ಮಾಡಿದ್ದಾರೆ. ಮಳವಳ್ಳಿ ತಾಲೂಕಿನ ನೆಲಮಾಕನಹಳ್ಳಿ ಗ್ರಾಮದ ಗ್ರಾಮಸ್ಥರು ಕರಾಟೆ ಕಿಂಗ್ ಶಂಕರ್ನಾಗ್ ಅವರ ಹುಟ್ಟುಹಬ್ಬವನ್ನು ಗಿಡ ನೆಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು. ಗ್ರಾಮದ ಹೆಬ್ಬಾಗಿಲಿನಲ್ಲಿ ಜಮಾವಣೆಗೊಂಡ ಗ್ರಾಮಸ್ಥರು ಹಾಗೂ ಯುವಕರು ಶಂಕರ್ನಾಗ್ ಅವರ ಬೃಹತ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ನಂತರ ಬೆಂಗಳೂರು ಮಳವಳ್ಳಿ ಹೆದ್ದಾರಿಯ ಬದುವಿನಲ್ಲಿ ಸಸಿ ನೆಟ್ಟು ಪರಿಸರ ಪ್ರೇಮ ಮೆರೆದರು. ಈ ಸಂದರ್ಭದಲ್ಲಿ ಮಾತನಾಡಿದ ದೈಹಿಕ ಶಿಕ್ಷಕ ಕೃಷ್ಣ, ಶಂಕರ್ನಾಗ್ ಅಭಿಮಾನಿಗಳು ಈ ರೀತಿಯ ಸಮಾಜಮುಖಿ ಕೆಲಸಗಳಲ್ಲಿ ಮುಂದಾಗಬೇಕು ಎಂದರು. ಈ ಸಂದರ್ಭದಲ್ಲಿ ಭರತ್ ರಾಜ್, ಪ್ರಶಾಂತ್, ಮನು, ಅಭಿ ಸೇರಿದಂತೆ ಅಪಾರ ಸಂಖ್ಯೆಯ ಗ್ರಾಮಸ್ಥರು ಉಪಸ್ಥಿತರಿದ್ದರು.
ರೈತರು ತಮ್ಮ ಆಕಾಂಕ್ಷೆಗಳನ್ನು ಮಕ್ಕಳ ಮೇಲೆ ಹೇರುವ ಬದಲು ಅವರ ಆಸಕ್ತಿಗೆ ತಕ್ಕಂತೆ ಸಾಧನೆ ಮಾಡಲು ಬಿಡಬೇಕೆಂದು ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಪೋಷಕರಿಗೆ ಕಿವಿಮಾತು ಹೇಳಿದ್ದಾರೆ ಪಟ್ಟಣದ ನ್ಯೂ ಲೈಫ್ ಇಂಟರ್ನ್ಯಾಷನಲ್ ಬೋರ್ಡಿಂಗ್ ಸ್ಕೂಲ್ ಆವರಣದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯೋಜಿಸಿದ್ದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯಾಗಿ ಕಲೋತ್ಸವ ಕಾರ್ಯಕ್ರಮವನ್ನು ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ನಮ್ಮ ಆಸೆ ಆಕಾಂಕ್ಷೆಗಳನ್ನು ಮಕ್ಕಳ ಮೇಲೆ ಹೇರುವ ಮೂಲಕ ಅವರನ್ನು ಒತ್ತಡಕ್ಕೆ ಸಿಲುಕಿಸುವ ತಪ್ಪನ್ನು ಮಾಡಬಾರದು ಅವರ ಅಭಿಲಾಷೆಗೆ ತಕ್ಕಂತೆ ಜೀವನ ರೂಪಿಸಿಕೊಳ್ಳಲು ಬಿಡಬೇಕು ಎಂದರು ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಶಾಲೆಗಳಿಂದ ಆಗಮಿಸಿದ್ದ ಸಾವಿರಾರು ಮಕ್ಕಳು ತಮ್ಮ ಕಲಾ ಪ್ರಕಾರಗಳನ್ನು ಪ್ರದರ್ಶಿಸಿದರು ಸಮಾರಂಭದಲ್ಲಿ ಸತೀಶ್ ಶಿವಲಿಂಗಯ್ಯ ಯೋಗೇಶ್ ಮಲ್ಲಿಕಾರ್ಜುನ ಸ್ವಾಮಿ ಪಾಲ್ಗೊಂಡಿದ್ದರು ಮತ್ತೊಮ್ಮೆ ಹೆಡ್ಲೈನ್ಸ್ ರಾಮ ಜನ್ಮಭೂಮಿ ವಿವಾದಕ್ಕೆ ಅಂತಿಮ ತೆರೆ ತೀರ್ಪು ಪ್ರಕಟಿಸಿದ ಸುಪ್ರೀಂ ಕೋರ್ಟ್ ರಾಮ ಮಂದಿರ ನಿರ್ಮಾಣಕ್ಕೆ ಗ್ರೀನ್ ಸಿಗ್ನಲ್ ಪೇಟೆಯಲ್ಲಿ ಬೃಹತ್ ಉಚಿತ ಆರೋಗ್ಯ ಮೇಳ ರಾಜಕೀಯ ಸಮಾವೇಶದಂತಾದ ಸರ್ಕಾರಿ ಕಾರ್ಯಕ್ರಮ ಎಲ್ಲೆಲ್ಲೂ ಝಣಝಣ ಕಾಂಚಾಣ ಹಲಗೂರಿನ ನಿಟ್ಟೂರು ಕೆರೆಗೆ ಬಾಗಿನ ಸಮರ್ಪಣೆ ರೈತರ ನೀರಿನ ಬವಣೆ ನೀಗಿಸಲು ನಾನು ಸದಾ ಸಿದ್ಧ ಸಂಸದ ಡಿಕೆ ಸುರೇಶ್ ಅಭಯ ಕಪ್ಪು ಕಟಾವು ಮಾಡಲು ಕಾರ್ಖಾನೆಗಳ ಮೀನಾಮೇಷ ಕಾರ್ಖಾನೆಗೆ ನುಗ್ಗಿ ಆಕ್ರೋಶ ವ್ಯಕ್ತಪಡಿಸಿದ ರೈತರು ಕೋರಮಂಡಲ ಕಾರ್ಖಾನೆ ಸಿಬ್ಬಂದಿಗಳಿಗೆ ತರಾಟೆ ಭಾರೀ ಮಳೆಗೆ ಕೋಡಿ ಬಿದ್ದ ಶ್ರೀರಂಗಪಟ್ಟಣದ ದೇವರಾಯ ನಾಲೆ ಅಪಾರ ಪ್ರಮಾಣದ ಬೆಳೆ ನಷ್ಟ ಪರಿಹಾರಕ್ಕೆ ರೈತರ ಆಗ್ರಹ ಇದಿಷ್ಟು ಇವತ್ತಿನ ಸುದ್ದಿಗಳು ಸ್ವರ್ಣ ಟಿವಿ ಇದು ಬಾಂಧವ್ಯಗಳ ಬೆಸುಗೆ ನಮಸ್ಕಾರ